सुवर्ण ಈ ಮದುವೆನ ನಾ ಕ್ಯಾನ್ಸಲ್ ಮಾಡ್ತೀನಿ. ನೀ ಅದನ್ನ ಮಾಡ್ತೀಯ ಅಂತ ನನಗೆ ಗೊತ್ತಿತ್ತು. ಇನ್ನೇನು ಮಾತಾಡಬೇಕಾಗಿಲ್ಲ. ಆಕಾಗ ಹೊತ್ತರಗ ನೀ ನಂಬಿ. ಬಾ. ಎದ್ದೇಳು. ಗಡೆ ಕೂತ್ಕೊಳ್ಳಿ. ಅಲ್ಲ ಎದ್ದೇಳು ಮೇಲೆ. ದಿವ್ಯಾ ನನ್ನ ಮಾತು ಕೇಳು. ಇನ್ನೇನು ಹೇಳೋ ಉಳಿದತ್ತವಾ? ಎಲ್ಲ ಮುಗಿಸೇ ಬಿಟ್ಟಲ್ಲ. ಅಣ್ಣ. ರುದ್ರಾಣಿ ಅವರೇ. ನಾನು ಬಂದ ಕೆಲಸ ಮುಗಿದೆ. ನಾನು ಹೊರಟೆ. ಅಯ್ಯೋ ಸ್ವಾಮೀಜಿ. ಹಂಗ ಹೆಂಗ ಹೋಗ್ತೀರಿ? ನಮ್ಮ ಆತಿಥ್ಯನ ಸ್ವೀಕರಿಸಿ ಆಮೇಲೆ ಹೋಗಿ. ಛೇ ಛೇ ಬೇಡ ಬೇಡ. ಇಲ್ಲ ಇಲ್ಲ ಸ್ವಾಮಿಗಳೇ, ನೀವು ಬಂದು ಇಷ್ಟು ಒಳ್ಳೆ ಸುದ್ದಿ ಹೇಳಿರಿ. ನೀವು ನಮ್ಮ ಪಾಲಿನ ದ್ಯಾವರಿದ್ದಂಗ. ಪಾಲ್ ಹಿಂದಿನಿಂದಲೂ ನಮ್ಮ ಮನೆತನದವರು ನಿಮ್ಮ ಭವಿಷ್ಯನ ನಂಬ್ತಾ ಬಂದಿದ್ದು. ನಿಮ್ಮ ದಯೆಯಿಂದ ನಮ್ಮ ದೀಪ್ಯ ಸಹನನ್ ಮದುವೆ ನಡೀತೈತಿ. ಕಂಟಕಗಳು ಪರಿಹಾರ ಆಗ್ತೈತಿ. ನಿಮ್ಗೆ ಅತಿಥಿ ಸತ್ಕಾರ ಮಾಡಿದ್ರೆ ನಮ್ಗೆ ಪುಣ್ಯ ಬರ್ತೈತಿ. ಹಾಂ ಇರಲಿ ಇರಲಿ ರುದ್ರಾಣಿಯವರೇ ಇರಲಿ. ಈಗ ನೀವು ಧೈರ್ಯವಾಗಿ ಸುದೀಪ್ ಸಹನ ಮದುವೆ ಮಾಡಿಸಬಹುದಲ್ವಾ? ಅಷ್ಟು ಸಾಕು. ನಾನಿನ್ ಹೊರಟೆ. ನನ್ನ ಧ್ಯಾನಕ್ಕೆ ಸಮಯವಾಯಿತು. ಆತ್ ಸ್ವಾಮಿಗಳೇ, ನೀವು ಹೋಗಿರಿ. ನಿಮ್ಮ ಧ್ಯಾನ ಆದಮೇಲೆ ನಾ ಬಂದು ನಿಮ್ಮನ್ನು ಕಾಣ್ತೀನಿ. ಸಂಗಮೇಶ, ಇವ್ರನ್ನ ಕಾರ್ನಾಗ ಬಿಟ್ಟು ಬಾ. ನಾವಿನ್ ಬರ್ತೀನಿ. ದೀಪ್ಯಾ, ಸಹನ ಅಂತೂ ನೀನೇ ಗೆದ್ದೆ. ನಾನು ನಿನ್ ಬರ್ತೀನಿ. ಸಹನ ನೋಡವ, ಹೇಗೆಲ್ಲ ತಂತಾನಾಗೆ ಬಗ್ಗೆ ಹರಿದು ಹೋಯ್ತದೆ. ನನಗಂತೂ ನಂಬೋಕೆ ಆಗ್ತಿಲ್ಲ. ಯಾವ್ರ ಏನಪ್ಪ ನಿನ್ ಲೀಲೆ? ಅಂತೂ ಎಲ್ಲ ಸರಿ ಹೋಗ್ತ. ದಿವ್ಯಾ, ಮೊದಲು ದ್ಯಾವರ ಮುಂದೆ ಹೋಗಿ ಕೈ ಮುಗಿದು ಸೀದಾ ವೀರ್ಗಡ ಕೊಂಡ್ಬಿಡೋಣ. ಅಲ್ಲಿ ಹೋದ್ಮ್ಯಾಲ ನಿಮ್ಮಿಬ್ರಿಗೂ ಮದ್ವೆ ಮಾಡಿಸ್ತೀನಿ. ನನ್ನವ್ವ ಹಲೋ ಹೇಳೋ ದಿವ್ಯಾ, ಎದಕ್ಕೆ ಹಂಗೆ ಕೋಪ ಮಾಡ್ಕೊಂಡು ಹೊಂಟ್ಬಿಟ್ಟಿ? ಇಲ್ಲ, ನನಗೆ ಭಾಳ ಖುಷಿಯಾಗಿತ್ತಲ್ಲ, ಕುಣದಾಡಬೇಕಾಗಿತ್ತು. ಹೌದಲ್ಲ ತಂಗೆವ? ತಂಗೆವ, ಇನ್ನೇನ ದೇಶದ ಪ್ರಧಾನಿ ಮಾಡಿದ್ರೆ ಗ್ಯಾರಂಟಿ ಇಡೀ ದೇಶನ ಒಂದ ಸರಿ ಮಾರಿಬಿಡ್ತೀನಿ ನೋಡು. ದಿವಾಕರ ನನ್ನ ಮಾತು ಕೇಳೋ, ತಲೆ ಕೆಡ್ಸ್ಕೋಬ್ಯಾಡ, ವೀರ್ಗಡಕ್ಕೆ ಬಾ, ಕುಂತು ಮಾತಾಡೋಣ. ಬೇಡ ತಂಗೆವ ಬೇಡ. ನನ್ನ ಮಗಳ ರೂಪ ಬಿಕ್ಕಿ ಬಿಕ್ಕಿ ಅಳಾಕತ್ತಾಳ. ಬಾಯಿಗೆ ಬಂದಂಗೆ ನನಗೆ ಬಯ್ಯಾಕತ್ತಾಳ, ಶಾಪ ಹಾಕಾಕತ್ತಾಳ. ದೀಪಾಂಜಲಿ ಆಕಿ ಮದುವೆ ಆಗೋದಿಲ್ಲ ಅಂತ ಆಕಿ ಮನಸ್ಸನ್ನೇ ಫಿಕ್ಸ್ ಆಗಿದ್ದು. ಅಲ್ಲ, ದೀಪ್ಯಾನ್ನ ಮದುವೆ ಆಗ್ತೀನಿ ಅಂತ ಹಠ ಮಾಡ್ತಿದ್ಲು ಕರೆ, ಆದ್ರೆ ತನಗ ಅವ ಸಿಗಂಗಿಲ್ಲ ಅಂತ ಆಕೆ ಕನ್ಫರ್ಮ್ ಆಗಿತ್ತು. ನಾನು ಅಷ್ಟ, ನೀ ನಮಗೆ ಸಹಾಯ ಮಾಡಲಿಲ್ಲ, ರೂಪಾನ್ ದೀಪ್ಯಾನ ಮದುವೆ ಆಗಲಿಲ್ಲ ಅಂತ ಬ್ಯಾಸರ ಮಾಡ್ಕೊಂಡಿದ್ದೆ. ಹಂಗ ಅದ್ರ ಜೊತೆಗೆ ನೀ ಲಪಟಾಯಿಸ್ಬೇಕಂತ ಮಾಡಿರೋ ಆ ವೀರಗಡದ ಮನೆತನದ ಆಸ್ತಿನ
ಅರ್ಧ ಆದ್ರೂ ನಾ ಹೊಡ್ಕೋಬೇಕು ಏನಾರ ಅಂಚಕಿ ಮಾಡಿ ಅಂತ ವಿಚಾರ ಮಾಡಿದ್ದೆ.